ಹಲೋ ನಮಸ್ಕಾರ ಸೌತ್ ಇಂಡಿಯಾದ ಮತ್ತೊಂದು ಪ್ರಸಿದ್ಧ ಸಿನಿಮಾ ಇಂಡಸ್ಟ್ರಿ ಆಗಿದೆ ತೆಲುಗು ಸಿನಿಮಾ ಇಂಡಸ್ಟ್ರಿ ಅಂದರೆ ಟಾಲಿವುಡ್ ಟಾಲಿವುಡ್ನಿಂದ ಹಲವಾರು ಸಿನಿಮಾಗಳು ಥಿಯೇಟರ್ಗೆ ಬಿಡುಗಡೆಗೊಂಡು ಭಾರತದಾದ್ಯಂತ ದೊಡ್ಡ ಮಟ್ಟಿನ ಗಮನವನ್ನು ಸೆಳೆದು ವಿಶ್ವದಾದ್ಯಂತ ಒಳ್ಳೆಯ ಕಲೆಕ್ಷನನ್ನೇ ಕೂಡ ಮಾಡಿದೆ ಇಂದಿನ ಈ ವಿಡಿಯೋ ಭಾಗದಲ್ಲಿ ನಾವು ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ಥಿಯೇಟರ್ಗೆ ಬಿಡುಗಡೆಗೊಂಡ ಸಿನಿಮಾಗಳಲ್ಲಿ ಅತ್ಯುತ್ತಮ ಸಿನಿಮಾಗಳ ಟಾಪ್ ಟೆನ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ತೆಲುಗಿನಿಂದ ಥಿಯೇಟರ್ಗೆ ಬಿಡುಗಡೆಗೊಂಡ ಸಿನಿಮಾಗಳಲ್ಲಿ ನಂಬರ್ ಒನ್ ಸಿನಿಮಾ ಯಾವುದು ಎಂದು ಕೇಳಿದರೆ ಅದು ರಾಜಮೌಳಿ ಅವರ ಬಾಹುಬಲಿ ಟೂ ಎಂಬ ಸಿನಿಮಾ ಬಿಗ್ ಬಜೆಟ್ನಲ್ಲೇ ನಿರ್ಮಾಣಗೊಂಡಿದ್ದ ಸಿನಿಮಾವು ಇಂದಿಗೂ ಕೂಡ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿದ ಎರಡನೇ ಸಿನಿಮಾವಾಗಿ ಈ ಸಿನಿಮಾವು ಕಾಣಿಸಿಕೊಂಡಿದೆ ಅದು ದೊಡ್ಡ ಮಟ್ಟಿನ ಹೈಪ್ನಲ್ಲೇ ಚಿತ್ರವು ಥಿಯೇಟರ್ಗೆ ಬಿಡುಗಡೆಗೊಂಡಿತ್ತು ಹಾಗೆಯೇ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಅನ್ನು ಕೂಡ ಕಂಡಿತ್ತು ರಾಜಮೌಳಿ ನಿರ್ದೇಶನ ಮಾಡಿದ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ಪ್ರಭಾಸ್ ಅನುಷ್ಕಾ ಶರ್ಮಾ ರಾಣಾ ದಗ್ಗುಪಟಿ ಕೂಡ ಕಾಣಿಸಿಕೊಂಡಿದ್ದರು ಈ ಸಿನಿಮಾವು ಎರಡು ಸಾವಿರದ ಹದಿನೈದರಲ್ಲಿ ಥಿಯೇಟರ್ಗೆ ಬಿಡುಗಡೆಗೊಂಡಿತ್ತು ಈ ಚಿತ್ರವು ಡಿಸ್ನಿ ಪ್ಲಸ್ ಹೋಟ್ಸ್ಟಾರ್ನಲ್ಲಿ ಲಭ್ಯವಿದೆ ತೆಲುಗಿನ ಯಂಗ್ ಪವರ್ ಸ್ಟಾರ್ ಚರಣ್ ಅವರ ಥಿಯೇಟರ್ ಗೆ ಬಿಡುಗಡೆಗೊಂಡಿದ್ದ ಸಿನಿಮಾವಾಗಿತ್ತು ರಂಗಸ್ಥಲಂ ಎಂಬ ಸಿನಿಮಾ ಈ ಚಿತ್ರವನ್ನು ಸುಕುಮಾರ್ ನಿರ್ದೇಶನ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಿತ್ರವು ಥಿಯೇಟರ್ ಗೆ ಬಿಡುಗಡೆಗೊಂಡಿತ್ತು ಈ ಚಿತ್ರವು ಕೂಡ ಡಿಸ್ನಿ ಪ್ಲಸ್ ನಲ್ಲಿ ಲಭ್ಯವಿದೆ ಇನ್ನು ಕಳೆದ ವರ್ಷ ಥಿಯೇಟರ್ಗೆ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿದ್ದ ಮತ್ತೊಂದು ತೆಲುಗು ಸಿನಿಮಾವಾಗಿದೆ ಸೀತಾರಾಮಂ ಎಂಬ ರೊಮ್ಯಾಂಟಿಕಲ್ ಡ್ರಾಮಾ ಸಿನಿಮಾ ಹಣು ರಘಪೂಡಿ ನಿರ್ದೇಶನ ಮಾಡಿದ್ದ ಈ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ದುಲ್ಕರ್ ಸಲ್ಮಾನ್ ಮೃನಾ ಠಾಕೂರ್ ರಶ್ಮಿಕಾ ಮಂದನ್ನ ಕೂಡ ಕಾಣಿಸಿಕೊಂಡಿದ್ದರು ಚಿತ್ರಕ್ಕೆ ಥಿಯೇಟರ್ಗಳಿಂದ ವ್ಯಾಪಕ ರೆಸ್ಪಾನ್ಸ್ ದೊರೆತಿದ್ದು ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಚಿತ್ರವು ಮಾಡಿತ್ತು ಈ ಚಿತ್ರವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಬಾಂಬೆ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ಸಂದೀಪ್ ಗುಣಿಕೃಷ್ಣನ್ ಅವರ ಜೀವನವನ್ನು ಆಧರಿಸಿ ತಯಾರು ಮಾಡಲಾಗಿದ್ದ ಸಿನಿಮಾವಾಗಿತ್ತು ಮೇಜರ್ ಎಂಬ ಸಿನಿಮಾ ಈ ಚಿತ್ರಕ್ಕೆ ಬಂಡವಾಳವನ್ನು ತೆಲುಗಿನ ನಟ ಮಹೇಶ್ ಬಾಬು ಅವರು ಹೂಡಿದ್ದರು ಪ್ರಧಾನ ಪಾತ್ರದಲ್ಲಿ ಆದಿವಿಶೇಷ್ ಕೂಡ ಕಾಣಿಸಿಕೊಂಡಿದ್ದರು ಶಶಿ ಕಿರಣ್ ನಿರ್ದೇಶನ ಮಾಡಿದ್ದ ಈ ಚಿತ್ರಕ್ಕೆ ಥಿಯೇಟರ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ದೊರೆತಿತ್ತು ಈ ಚಿತ್ರವು ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ ಇನ್ನು ವಿಜಯ್ ದೇವರ ಅವರ ಕೆರಿಯರ್ನಲ್ಲಿ ದೊಡ್ಡ ಅನ್ನು ನೀಡಿರುವ ಸಿನಿಮಾವಾಗಿದೆ ಅರ್ಜುನ್ ರೆಡ್ಡಿ ಎಂಬ ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ಒಂದು ಪಕ್ಕಾ ಆಕ್ಷನ್ ರೊಮ್ಯಾಂಟಿಕಲ್ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದು ಆ ಬಳಿಕ ಹಿಂದಿಗೂ ತಮಿಳಿಗೂ ಕೂಡ ರೀಮೇಕ್ ಆಗಿತ್ತು ಚಿತ್ರವನ್ನು ಸಂದೀಪ್ ರೆಡ್ಡಿ ವಾಂಗಾ ನಿರ್ದೇಶನ ಮಾಡಿದ್ದರು ಈ ಚಿತ್ರವು ಡಿಸ್ನಿಪಲ್ ಸ್ಟೋರ್ ಸ್ಟಾರ್ನಲ್ಲಿ ಲಭ್ಯವಿದೆ ಇನ್ನು ತೆಲುಗಿನ ಸ್ಟಾರ್ ನಟ ಬಾಲಿಗೆ ಅವರ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ಸಿನಿಮಾವಾಗಿತ್ತು ಅಖಂಡ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಮತ್ತೊಂದು ಪ್ರಧಾನ ಪಾತ್ರದಲ್ಲಿ ಪ್ರಜ್ಞಾ ಜೈಸ್ವಾಲ್ ಕೂಡ ಕಾಣಿಸಿಕೊಂಡಿದ್ದರು ಈ ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ದೊರೆತಿದ್ದು ಬಳೆಯ ಅವರ ಕೆರಿಯರ್ನಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಂಡ ಸಿನಿಮಾವಾಗಿ ಕೂಡ ಅಖಂಡ ಸಿನಿಮಾವು ಕಾಣಿಸಿಕೊಂಡಿತ್ತು ಇದೊಂದು ಪಕ್ಕ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ಈ ಸಿನಿಮಾವು ಡಿಸ್ನಿ ಬ್ಲಸ್ ಹಾಟ್ಸ್ಟಾರ್ ನಲ್ಲಿ ಲಭ್ಯವಿದೆ ಇನ್ನು ತೆಲುಗಿನ ಒಂದು ಡಿಟೆಕ್ಟಿವ್ ಸಿನಿಮಾವಾಗಿದೆ ಏಜೆಂಟ್ ಸಾಯಿಜಿ ಶ್ರೀನಿವಾಸ್ ಅತ್ರೇಯ ಎಂಬ ಸಿನಿಮಾ ಈ ಚಿತ್ರವು ಥಿಯೇಟರ್ಗೆ ಬಿಡುಗಡೆಗೊಂಡು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು ನವೀನ್ ಶೆಟ್ಟಿ ಹಾಗೆ ಶ್ರೀತಿ ಶರ್ಮಾ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾವು ಆಹಾ ಹಾಗೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ತೆಲುಗಿನ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಥಿಯೇಟರ್ಗೆ ಬಿಡುಗಡೆಗೊಂಡಿದ್ದ ಒಂದು ಕ್ರಿಕೆಟ್ ಆಧಾರಿತವಾಗಿ ತಯಾರು ಮಾಡಲಾಗಿದ್ದ ಸಿನಿಮಾವಾಗಿತ್ತು ಜೆಟ್ಸಿ ಎಂಬ ಸಿನಿಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ಬಿಡುಗಡೆಗೊಂಡಿತ್ತು ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಚಿತ್ರ ಥಿಯೇಟರ್ಗಳಿಂದ ಪಡೆದುಕೊಂಡಿತ್ತು ಐ ಎಂ ಬಿಯಲ್ಲಿ ಎಂಟು ಪಾಯಿಂಟ್ ಐದು ರೇಟಿಂಗನ್ನು ಪಡೆದುಕೊಂಡಿರುವ ಸಿನಿಮಾವು ಆ ಬಳಿಕ ಹಿಂದಿಗೂ ಕೂಡ ರೀಮೇಕ್ ಆಗಿತ್ತು ಈ ಸಿನಿಮಾ ಸೋನಿ ಲೀವ್ ಎಂಬ ಒ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಶ್ರದ್ಧಾ ಶ್ರೀನಾಥ್ ಕೂಡ ಈ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲೊಂದು ಕಾಣಿಸಿಕೊಂಡಿದ್ದರು ನಮ್ಮ ಸ್ಯಾಂಡಲ್ವುಡ್ ನ ಕಿಚ್ಚ ಸುದೀಪ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಒಂದು ತೆಲುಗು ಸಿನಿಮಾವಾಗಿದೆ ಈಗ ಎಂಬ ಸಿನಿಮಾ ಈ ಚಿತ್ರವನ್ನು ಬಾಹುಬಲಿ ತ್ರಿಪಲ್ ಆರ್ ಎಂಬ ಇತ್ಯಾದಿ ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ರಾಜಮೌಳಿ ಅವರು ಅಂದು ನಿರ್ದೇಶನ ಮಾಡಿದ್ದರು ಒಳ್ಳೆಯ ರೆಸ್ಪಾನ್ಸ್ ಕೂಡ ಈ ಚಿತ್ರಕ್ಕೆ ಥಿಯೇಟರ್ ಗಳಿಂದ ದೊರೆತಿತ್ತು ಈ ಚಿತ್ರದಲ್ಲಿ ಮತ್ತೆ ಪ್ರಧಾನ ಪಾತ್ರದಲ್ಲಿ ನಾಣಿ ಹಾಗೆ ಸಮಂತ ಕೂಡ ಕಾಣಿಸಿಕೊಂಡಿದ್ದರು ಈ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕೂಡ ಕಂಡಿತ್ತು ಈ ಚಿತ್ರವು ಡಿಸ್ನಿ ಪ್ಲಸ್ ಹೋರ್ ಸ್ಟಾರ್ನಲ್ಲಿ ನಲ್ಲಿ ಇದೀಗ ಲಭ್ಯವಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಚಿತ್ರವು ಬಿಡುಗಡೆಗೊಂಡಿತ್ತು ಕಳೆದ ವರ್ಷ ರಿಲೀಸ್ ಆಗಿದ್ದ ಸಾವಿ ಪಳ್ಳವಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾವಾಗಿತ್ತು ವಿರಾಟ ಪರ್ವಂ ಎಂಬ ಸಿನಿಮಾ ಈ ಚಿತ್ರದಲ್ಲಿ ಮತ್ತೊಂದು ಪ್ರಧಾನ ಪಾತ್ರದಲ್ಲಿ ರಾಣಾ ದಿ ಕೂಡ ಕಾಣಿಸಿಕೊಂಡಿದ್ದರು ಈ ಚಿತ್ರಕ್ಕೆ ಥಿಯೇಟರ್ ಗಳಿಂದ ಅವರೇಜ್ ಕಲೆಕ್ಷನ್ ಆಗಿದ್ದರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಥಿಯೇಟರ್ ಗಳಿಂದ ಪಡೆದುಕೊಂಡಿತ್ತು ನೆಟ್ಫ್ಲಿಕ್ಸ್ ಎಂಬ ಓ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಈ ಚಿತ್ರವು ಲಭ್ಯವಿದೆ ಇವಿಷ್ಟು ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ಥಿಯೇಟರ್ ಗೆ ಬಿಡುಗಡೆಗೊಂಡಿರುವ ಅತ್ಯುತ್ತಮ ಸಿನಿಮಾಗಳ ಟಾಪ್ ಟೆನ್ ಪಟ್ಟಿಯ ಪಾರ್ಟ್ ಒನ್ ಭಾಗ ಈ ವಿಡಿಯೋದ ಮುಂದಿನ ಭಾಗವನ್ನು ನಾಳೆ ವಿಡಿಯೋದಲ್ಲಿ ಹಾಕಲಿದ್ದೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಸಿನಿಮಾ ಅಪ್ಡೇಟ್ಸ್ ಹಾಗೆ ಪ್ರತಿದಿನದ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ